ಒಟ್ಟಾರೆ ಒಂದ್ ಕೆಲಸ ಆಗ್ಬೇಕಾದ್ರೆ 40% ಕಮಿಷನ್ ಕೊಡ್ಬೇಕು. ಏನಪ್ಪ ನಾಗೇ ಸೇವಕಾಲದಲ್ಲಿ ಇತ್ತು. ಏ ಬಸವರಾಜ ಬೊಮ್ಮಾಯಿ ಇದಲ್ಲ ಅವ್ರಿಗೆ, ನೋಡಪ್ಪ ನೀವು ನಿಮ್ ಸರ್ಕಾರದಲ್ಲಿ 40% ಕಮಿಷನ್ ನಡ್ ಹೊಡಿತಾ ಇದ್ದಾರೆ ಅಂತಂದ್ರೆ ಅದಕ್ಕೇನ್ ಗೊತ್ತಾ, ಏನ್ ಲಿಂಗಾಯತರವ್ರು ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಭ್ರಷ್ಟಾಚಾರಕ್ಕೂ ಜಾತಿಗೂ ಏನ್ರಿ ಸಂಬಂಧ? ಯಾರೇ ಭ್ರಷ್ಟಾಚಾರ ಮಾಡ್ಲಿ ಅದು ಭ್ರಷ್ಟಾಚಾರ, ಅದಕ್ಕೆ ಜಾತಿ ಬರ್ತದ, ಅಡ್ಡ ಬರ್ತದ, ಜಾತಿ ಹೆಸರು ಹೇಳ್ಕೊಳಕ್ ಆಗತ್ತ ಅದಕ್ಕೆ? ಅದೇ ಯಾರೇ ಮಾಡಿದ್ರು ಭ್ರಷ್ಟಾಚಾರ, ಯಾರೇ ಎಂಜಲ್ ತಿಂದ್ರು ಎಂಜಲೆ ಅಲ್ವಾ? ಮತ್ತೆ ನಾನ್ ತಿನ್ಲಿ, ಇನ್ನೊಬ್ಬ ತಿನ್ಲಿ, ಇನ್ಯಾರ ಬಸವರಾಜ ತಿನ್ಲಿ, ಇನ್ಯಾವನ ತಿನ್ಲಿ, ಎಂಜಲು ಎಂಜಲೆ. ಅದಕ್ಕೆ ಇವತ್ತು ಬಹಳ ಕೆಟ್ಟ ಸರ್ಕಾರ ಇದೆ, ಸಮಯ ಬಹಳ ಕಡಿಮೆ ಇದೆ. ನಾ ಇನ್ನೊಂದಿನ ಬರ್ತೀನಿ, ಇವತ್ತು ಈ ಕಡೆ ಕಾರ್ಯಕ್ಕೆ ನಾವು ಒಪ್ಕೊಂಡಿದ್ದು ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದಲ್ಲ, ಹೀಗೆ ದಾರಿನಲ್ಲಿ ಹೋಯ್ತಾ ಇದ್ರಿ, ಬಾಗಿನ ಅರ್ಪಿಸ್ಬಿಟ್ಟು ಹೋಗಿ ಅಂತ ಎಲ್ಲ ಹೇಳದ್ಮೇಲೆ ಈ ಕಾರ್ಯಕ್ರಮನ ಕೂಡ ಒಪ್ಕೊಂಡು ಇವತ್ತು ಬಂದಿದ್ದೀನಿ. ನೀವೆಲ್ಲ ಬಹಳ ಪ್ರೀತಿಯ ಅಭಿಮಾನದಿಂದ ಬರಮಾಡ್ಕೊಂಡಿದ್ದೀರಿ, ನಿಮ್ಮ ಪ್ರೀತಿ ಅಭಿಮಾನ ಬಹಳ ದೊಡ್ಡದು, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಪರೂಪವಾಗಿ ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಂದಿದ್ದಾರೆ. ಬೆಳಗಾವಿನವರು ಗೋಕಾಕ್, ಗೋಕಾಕ್ನವರು ಇವರು, ಅದು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು, ಗೊತ್ತಾಯ್ತಾ? ಇವರು ವಾಲ್ಮೀಕಿ ಜನಾಂಗದವರು, ಗೊತ್ತಿದೆಯಾ ಇವರಿಗೆ? ನಮ್ಮ ಇಡೀ ರಾಜ್ಯದಲ್ಲಿ ವಾಲ್ಮೀಕಿ ಜನಾಂಗದ ನಾಯಕರು, ಅದಕ್ಕೆ ಅವ್ರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು. ಅವ್ರನ್ನು ಕೂಡ ಕರೆದಿದ್ದಾರೆ ಕಾರ್ಯಕ್ಕೆ, ಅವರು ಕೂಡ ಬಂದಿದ್ದಾರೆ. ಅವರಿಗೆ ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತೇನೆ. ಇಲ್ಲ ಎಂ ಎಲ್ ಎ ಬಹಳ ಒಳ್ಳೆಯವರಲ್ಲ, ಅದರಿಂದ ಹಂಗಿಲ್ಲ. ಈಗ ನಾನು ಎಂ ಎಲ್ ಎ ಜೊತೆ ಇರ್ತೀನಿ, ನನಗೆ ಹೈಕಮಾಂಡ್ ನವರು ಎಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಂತ್ಕೋಬೇಕು. ಕೋಲಾರದಿಂದ ನಿಂತ್ಕೇಳಿದ್ರು, ನೀನ್ ಕೋಲಾರದಿಂದ ನಿಂತ್ಕೇತೀನಿ, ಕೋಲಾರದಿಂದ ನಿಂತ್ಕೇಳಿದ್ರೆ ಕೋಲಾರದಿಂದ ನಿಂತ್ಕೇತೀನಿ, ಕೊಪ್ಪಳದಲ್ಲಿ ನಿಂತ್ಕೇಳಿದ್ರೆ ಕೊಪ್ಪಳದಲ್ಲಿ ನಿಂತ್ಕೊಂಡು ಬಾದಾಮಿ ನಿಂತ್ಕೇಳಿ. ಇಲ್ಲ ಇದು ಪೈಪ್ ಲೈನ್ ಚಿಕ್ಕದು ಅಂತ ಇದ್ದಾರೆ, ಇದಕ್ಕೆ ಒಂದು ಇನ್ನೊಂದು ಪೈಪ್ ಮಾಡಿ ಅಥವಾ ದೊಡ್ಡ ಪೈಪ್ ಹಾಕಿ ಇದಕ್ಕೆ ಹೆಚ್ಚು ನೀರು ತುಂಬಲಿಕ್ಕೆ ಮಾಡ್ಲಿಕ್ಕೆ ಮಾಡೋಣ ಹೇಳಿದ್ರು. ಅದನ್ನ ಹೇಳಿದ್ರು, ಈಗ ಇರತಕ್ಕಂತ ಪೈಪ್ ಬಹಳ ಚಿಕ್ಕದಿದೆ. ಮಾಡ್ಕೊಳ್ಳ ಬಿಡಿ, ಈಗ ಈ ಸರ್ಕಾರದ ಗಮನಕ್ಕೂ ತರ್ತೀರಿ. ಈ ಸರ್ಕಾರ ಮಾಡ್ತದೆ ಅಂತ ನಂಬಿಕೆ ಇಲ್ಲ ನನಗೆ, ಯಾಕಂತಂದ್ರೆ ಈ 3 ತಿಂಗಳಾಗೋದ್ಮೇಲೆ ಎಲೆಕ್ಷನ್ ಶುರು ಆಗ್ಬಿಡ್ತದೆ, ಆಮೇಲೆ ಏನ್ ಮಾಡಲ್ಲ. ಅದರಿಂದ ನಮ್ ಸರ್ಕಾರ ಬಂದ ತಕ್ಷಣನೇ ಮಾಡ್ಕೊಡೋಣ.